ನಮಸ್ಕಾರ ಸ್ನೇಹಿತರೆ. 2020 ನಡೆದ ಎಲ್ಲ ಕೆಟ್ಟ ಘಟನೆಗಳಲ್ಲೂ ಚಿರಸರ್ಜಾ ಅವರ ಸಾವು ಅತ್ಯಂತ ನೋವಿನ ಮತ್ತು ವಿಷಾದಕರ ಘಟನೆ ಅಂದರೆ ತಪ್ಪಿಲ್ಲ. ಹೌದು, ಅಂದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಘಟನೆ ನಡೆದು ಹೋಯಿತು. ನಮ್ಮೆಲ್ಲರ ಜೊತೆಗೆ ಇದ್ದ, ನಮ್ಮ ಕಣ್ಮುಂದನೇ ಚಿತ್ರಗಳಲ್ಲಿ ನಟಿಸುತ್ತಿದ್ದ ಚಿರು ಅವರು ಇನ್ನಿಲ್ಲ ಅನ್ನುವ ಸುದ್ದಿಯನ್ನು ಇಡೀ ಕರ್ನಾಟಕ ನಂಬಲು ತಯಾರಿರಲಿಲ್ಲ. ಇನ್ನೂ ಆ ಕುಟುಂಬಕ್ಕೆ ಯಗಾಗಿರಬೇಡ. ಅದರಲ್ಲೂ ಆಗ ತಾನೇ 6 ತಿಂಗಳು ತುಂಬಿದ್ದ ತುಂಬು ಗರ್ಭಿಣಿಯಾಗಿದ್ದಂತಹ ಮೇಘನಾ ರಾಜ್ ಅವರ ಸ್ಥಿತಿಯನ್ನು ನೆನೆಸಿಕೊಂಡ್ರೇ ಭಯವಾಗುತ್ತೆ. ಇದೀಗ ಚಿರು ಅವರು ಸಾವನ್ನಪ್ಪಿ 3 ತಿಂಗಳಾಗುತ್ತಾ ಬಂತು. ಮೇಘನಾ ರಾಜ್ ಅವರು ಇದೀಗ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದು ಚಿರು ಅವರ ವಾರಸುದಾರನ ಆಗಮನವಾಗಿದೆ. ಅರೆ, ಇದು ನಿಜಾನ? ಮೇಘನಾ ಅವರು ಗರ್ಭಿಣಿ ಅಂತ ಗೊತ್ತು, ಆದರೆ ಅವರಿಗೆ ಗಂಡು ಮಗುನೇ ಹುಟ್ಟುತ್ತಾ? ಏನದು ಸುದ್ದಿ, ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ, ಮೇಘನಾ ಅವರ ಹೊಟ್ಟೆಯಲ್ಲಿ ಗಂಡು ಮಗುನೇ ಹುಟ್ಟಬೇಕು, ಅದು ಚಿರುನೇ ಆಗಿರಬೇಕು ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, 3 ದಿನಗಳ ಹಿಂದೆಯಷ್ಟೇ ಮೇಘನಾ ರಾಜ್ ಅವರ ಮನೆಗೆ ಸುಧಾರಾಣಿ, ಶ್ರುತಿ ಮತ್ತು ಮಾಳವಿಕಾ ಅವರಂಥ ಹಿರಿಯ ನಟಿಯರ ದಂಡೆ ಹೋಗಿತ್ತು. ಚಿರು ಇನ್ನಿಲ್ಲ ಅನ್ನೋ ನೋವಿನ ಜೊತೆಗೆ ಇತ್ತೀಚೆಗೆ ಚಿರು ಅವರನ್ನು ಯಾವುದೋ ಆಪಾದನೆಗೆ ಗುರಿ ಮಾಡಿದ್ದಕ್ಕೆ ಮೇಘನಾ ಅವರಿಗೆ ತುಂಬ ನೋವಾಗಿತ್ತು. ಹೀಗಾಗಿ ಅವರಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಲು ಹಿರಿಯ ನಟಿಯರು ಅವರ ಮನೆಗೆ ಹೋಗಿದ್ರು. ಮೇಘನಾ ಅವರಿಗೆ ಸಮಾಧಾನ ಮಾಡಿ ವಾಪಸ್ ಬರುವಾಗ ಹಿರಿಯ ನಟಿಯರು, ನಿನಗೆ ಗಂಡು ಮಗುನೇ ಹುಟ್ಟೋದು, ನಿನ್ನ ದೇಹದ ಆಕಾರ ಮತ್ತು ನಿನ್ನ ನಡವಳಿಕೆಗಳನ್ನು ನೋಡುತ್ತಿದ್ರೆ ಹೊಟ್ಟೆಯಲ್ಲಿರೋದು ಗಂಡು ಮಗುನೇ ಅಂತ ನಮಗೆ ಅನಿಸುತ್ತಿದೆ. ಹೀಗಾಗಿ ಚಿಂತೆ ಮಾಡಬೇಡ, ಚಿರು ನಿನ್ನನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ, ನಿನ್ನ ಜೊತೆ ನಿನ್ನ ಹೊಟ್ಟೆಯಲ್ಲೇ ಇದ್ದಾನೆ, ಶೀಘ್ರದಲ್ಲೇ ನಿನ್ನ ಮಡಿಲು ಸೇರುತ್ತಾನೆ ಅಂತ ಹೇಳೋದರ ಮುಖಾಂತರ ಮೇಘನಾ ನಗುವಿಗೆ ಕಾರಣರಾಗಿದ್ದಾರೆ. ಇನ್ನು ಮೇಘನಾ ರಾಜ್ ಅವರ ಡೆಲಿವರಿಗೆ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಲಿದ್ದು, 1 ಅಥವಾ 2 ವಾರದಲ್ಲಿ ಡೆಲಿವರಿ ಆಗುವ ಸಾಧ್ಯತೆ ಇದೆ. ಮೇಘನಾ ರಾಜ್ ಅವರು ಇತ್ತೀಚೆಗೆ ಅನುಭವಿಸಿರುವ ಎಲ್ಲ ನೋವುಗಳಿಗೂ ಉತ್ತರ ಅಂದರೆ ಅದು ಮೇಘನಾ ಅವರ ಹೊಟ್ಟೆಯಲ್ಲಿರುವ ಮಗು. ಆ ಮಗು ಆರೋಗ್ಯವಾಗಿ ಹೊರಗೆ ಬರಬೇಕು, ಮೇಘನಾ ಅವರ ಮುಖದಲ್ಲಿ ಮತ್ತೆ ನಗುವನ್ನು ತರಬೇಕು, ದೇವರ ದಯೆಯಿಂದ ಆ ಮಗು ಗಂಡು ಮಗುವೇ ಆಗಿರಲಿ ಅಂತ ನಾವು ಕೇಳಿಕೊಳ್ಳೋಣ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.